ನಮಸ್ಕಾರ ಮಯಾಸ್ ಮನೆ ಅಡಗೆ ಪವರ್ಡ್ ಬೈ ನ್ಯೂಟ್ರಲಾ ಸೋಯಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಂದಿನಿ ವೀಕ್ಷಕರೇ ಇವತ್ತು ನಮ್ಮ ಜೊತೆ ಇದ್ದಾರೆ ಪ್ರತಿಮಾ ಅಡಿಗ ಅವರು ಅಡಗೆ ವಿಷಯಕ್ಕೆ ಬಂದ್ರೆ ಇವರು ಅಪ್ರತಿಮ ಅನ್ಕಂಪರೇಬಲ್ ಬೇಮಿಸಾಲ್ ಪ್ರತಿಯೊಬ್ಬರಿಗೂ ಟೇಸ್ಟ್ ಡಿಫರ್ ಆಗುತ್ತೆ ಅಂತ ಹೇಳ್ತಾರೆ ಟಂಗ್ ಟು ಟಂಗ್ ಟೇಸ್ಟ್ ಡಿಫರ್ಸ್ ಅಂತ ಹೇಳ್ತಾರೆ ಇರ್ಬೋದೇನೋ ಆದ್ರೆ ನಮ್ಮ ಪ್ರತಿಮಾ ಅಡಿಗ ಅವರು ಮಾಡೋ ವೆರೈಟೀಸ್ ಅಂಡ್ ವೆರೈಟೀಸ್ ಆಫ್ ಡಿಶಸ್ ನ ಟೇಸ್ಟ್ ಮಾಡೋರಿಗೆ ಡಿಫರೆಂಟ್ ಡಿಫರೆಂಟ್ ಟೇಸ್ಟ್ ಎಕ್ಸ್‌ಪೀರಿಯನ್ಸ್ ಆಗತ್ತೆ ಹೊರತು ಟೇಸ್ಟ್ ಮಾತ್ರ ಡಿಫರ್ ಆಗಲ್ಲ ಯಾಕೆಂದ್ರೆ ಅವರು ಅಷ್ಟು ಅದ್ಭುತವಾಗಿ ಅಡಿಗೆ ಮಾಡ್ತಾರೆ ರೀ ಮತ್ತೆ ಯಾಕ್ ತಡ ಇವತ್ತೇ ನಮ್ಮ ಕಾರ್ಯಕ್ರಮ ಶುರು ಮಾಡ್ಬಿಡಬಹುದಲ್ವಾ ಸೋ ಲೆಟ್ಸ್ ವೆಲ್ಕಮ್ ಪ್ರತಿಮಾ ಅಡಿಗ ಹಾಯ್ ಹಾಯ್ ಹೇಗಿದ್ದೀರಿ ನೋಡಿ ಹೇಗಿದ್ದೀನಿ ಆ ಸೂಪರ್ ಆಗಿದ್ದೀರಾ ಬಿಡಿ ನಿಮ್ಮ ತರನೇ ನಾನು ಸೂಪರ್ ಕಳ್ಳ ಅಪ್ಪಾವಿ ಎವ್ರಿ ಎಪಿಸೋಡ್ ನಿಮ್ಮ ಬಗ್ಗೆ ಜಾಸ್ತಿ ಜಾಸ್ತಿ ಬಿಲ್ಡ್ ಅಪ್ ಕೊಡ್ತಾ ಇದೀನಿ ನಾನು ಹಂಗೆ ನಿಮಗೆ ಡಿಶ್ ಮಾಡ್ ಕೊಡ್ತಾ ಇದೀನಲ್ಲ ಅದೇ ಮಾಡಬೇಕು ಇನ್ನು ಮಾಡಬೇಕು ಅಂತ ಹೇಳಕ್ಕೆ ಹೊರಟಿದ್ದು ಕೆಪ್ಟಿಟ್ ಅಕಾರ್ಡಿಂಗ್ ಟು ಎಕ್ಸ್‌ಪೆಕ್ಟೇಷನ್ ಅಂತಾನೇ ಹೇಳ್ತೀಯ ಆಡಿಯನ್ಸ್ ಎಕ್ಸ್‌ಪೆಕ್ಟೇಷನ್ ಲೆಟರ್ ಗಳು ಬರತಲ್ಲ ಗೊತ್ತಾಗುತ್ತೆ ಓ ನನ್ನ ಬಂಡವಾಳ ಆಗ ಗೊತ್ತಾಗುತ್ತೆ ಅಂತೀಯಾ ನನಗೆ ಗೊತ್ತಪ್ಪ ಬಂಡವಾಳ ನನಗೆ 100% ಕಾನ್ಫಿಡೆನ್ಸ್ ಇದೆ ಓಕೆ ಸೋ ವೆರಿ ನೈಸ್ ಇವತ್ತು ಯಾವ ಎರಡು ಡಿಶಸ್ ನ ಮಾಡ್ಕೊಳ್ಳಬೇಕು ಅಂತ ಇದ್ದೀರಾ ನಮಗಳಿಗೆ ಮೊದಲಿಗೆ ಒಂದು ಸೂಪ್ ಹೇಳ್ಕೊಡೋಣ ಅಂತ ಸೂಪ್ ಓಕೆ ಒಂತರ ಸ್ಟಾರ್ಟರ್ಸ್ ತರ ಅದು ಹಾ ಸ್ವಲ್ಪ ಚಳಿ ಶುರು ಆಗ್ತಿದೆಯಲ್ಲ ಸೋ ಸೂಪ್ ಹೇಳ್ಕೊಡೋಣ ಅಂತ ಸಾಮಾನ್ಯವಾಗಿ ಕುಡಿಯುವಂತ ಸೂಪ್ ಆದ್ರೆ ಯಾದ ಹೇಳು ಟೊಮ್ಯಾಟೋ ಸೂಪ್ ಆಮೇಲೆ ಪಾಲಕ್ ಸೂಪ್ ಕ್ಯಾರೆಟ್ ಸೂಪ್ इटालियन सूप इटालियन कैरेट सेलरी सूप इटालियन कैरेट सेलरी सूप लुक्स तुम्बा कष्ट साको ತುಂಬಾನೆ ಸುಲಭ ಎಲ್ಲರೂ ಮನೆಯಲ್ಲಿ ಮಾಡ್ಕೋಬಹುದು ಮತ್ತೆ ಏನು ಗೊತ್ತಾ ಮಕ್ಕಳು ಕ್ಯಾರೆಟ್ ತಿನ್ನಲ್ಲ ಅಂತಾರೆ ಸೂಪ್ ಅಂದ್ರೆ ಇಟಾಲಿಯನ್ ಡಿಶಸ್ ಅಂತಂದ್ರೆ ಬೇಗ ಒಳ್ಳೆ ಹೆಸರಲ್ಲೇ ಅದು ಓ ಮ್ಯಾಮ್ ಇಟ್ಸ್ ಸ್ಟೈಲಿಶ್ ಮ್ಯಾನ್ ಅಂತ ತಿಂತಾರೆ ಆ ತರ ಹೇಳ್ತಾರೆ ಅಲ್ವಾ ಸೋ ಅದಕ್ಕೆ ನಾನು ಸಿಂಪಲ್ ಆಗಿ ಮನೆ ಅಡಿಗೆ ಅಂತ ಹೇಳಿದ್ಮೇಲೆ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ ತೋರಿಸಲೇಬೇಕಲ್ವಾ ಮತ್ತೆ ಅದಕ್ಕೆ ಸಿಂಪಲ್ ಆಗಿ ಕ್ಯಾರೆಟ್ ಸೆಲರಿ ಸೂಪ್ सूपर ओके इवर्दे स्पेशालिटी रही फटाफट मुगसबिड़ा इंग्रीडियंट्स कमी मनलेवेल तुम्हार अत्लास तक हमबिड़ा माँ मोदी इंग्रीडियंट सेलरी लीव्स क्यारेट मोज़रेला चीज हालू सक्रे उप्पु बेल्लुळ्ळि हागू ओरिगानो ಬರೀ ಕನ್ಫ್ಯೂಸಿಂಗ್ ಇದು ಹಾಲು ಸಕ್ಕರೆ ಅಂಡ್ ಹಾಲು ಉಪ್ಪು ಕಾಂಬಿನೇ ನನಗೆ ಗೊತ್ತಿಲ್ಲ ಅದು ಹೆಂಗಿರುತ್ತೆ ಅಂಡ್ ಸಕ್ಕರೆ ಅಂಡ್ ಅದಕ್ಕೆ ಇನ್ನೊಂದು ಆರಿಗಾನೋ ಆರಿಗಾನೋ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಇದು ಹೆಂಗಪ್ಪ ಹಾಲ್ ಜೊತೆ ಏನೇನೋ ಮಿಕ್ಸ್ ಮಾಡ್ತಾರೆ ಹೆಂಗಪ್ಪ ಸೀರಿಯಸ್ಲಿ ಸೀರಿಯಸ್ಲಿ ಅಲ್ವಾ ಇವಾಗ ಮಾಡಿ ಕೊಡ್ತೀನಿ ಕುಡಿದಾದ್ಮೇಲೆ ನಿನ್ನ ಶಬಾಶ್ ಅಂತೀಯ ಓಕೆ ಓಕೆನಾ ಇಷ್ಟು ಕಾನ್ಫಿಡೆನ್ಸ್ ಕೊಟ್ರೆ ಬೆಜ್ಜಾನ ಆಯ್ತು ಮಾಡಿ ಶುರು ಫಸ್ಟ್ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ ಓಕೆ ಮೊದಲಿಗೆ ಸೆಲರಿ ಲೀವ್ಸ್ ಹಾ ಇದು ಆಕ್ಚುಲಿ ಆಗಿ ಇಟಾಲಿಯನ್ ಲೀವ್ಸ್ ನಿಮಗೆ ಎಲ್ಲಾ ಮಾಲ್ ಗಳಲ್ಲೂ ಸಿಗುತ್ತೆ ಇದು ಓ ಮಾಲ್ ಗಳಲ್ಲಿ ಮಾತ್ರ ಸಿಗದ ಹೌದು ಮಾಲ್ ಗಳಲ್ಲಿ ಮಾತ್ರ ಸಿಗುತ್ತೆ ಇದು ಒಂದ ತರ ಕುತ್ತಂಬರಿ ಸೊಪ್ಪು ತರ ಇರುತ್ತೆ ತೋರಿಸ್ಬಿಡೋಣ ಒಂದ ಸಲ ಆಡಿಯನ್ಸ್ ಗೆ ಶೂರ್ ಬಟ್ ಇದು ಟೇಸ್ಟ್ ಮಾತ್ರ ಸ್ವಲ್ಪ ಸ್ಪೈಸಿ ಖಾರ ತರ ಇರುತ್ತೆ ಒಂದ ತರ ಖಾರ ಇರೋ ಉರಿ ಖಾರ ಅಂತಾರಲ್ಲ ಆ ತರ ಇರುತ್ತೆ ಇದು ಬಾಪ್ ರೇ ಬಟ್ ಏನಂದ್ರೆ ಇಷ್ಟು ಮಾತ್ರ ಹಾಕಿದ್ರೆ ಸಾಕು ಒಂದ ಬೌಲ್ ಗೆ ಓಕೆ ಸೋ ಆಡಿಯನ್ಸ್ ನೋಡ್ಕೊಳ್ಳಿ ಸ್ವಲ್ಪ ದೊಡ್ಡದಾಗಿರೋ ಕುತ್ತಂಬರಿ ಸೊಪ್ಪು ತರ ಇದೆ ಇದು ಈಗ ನಾವು ಮೊದಲಿಗೆ ಬೆಣ್ಣೆ ಯಾವುದೇ ಸೂಪ್ ನಾವು ಸೂಪ್ ಮಾಡಿದಾಗ ಬೆಣ್ಣೆ ಉಪಯೋಗಿಸಬೇಕು ಒಂದು ಸ್ಪೂನ್ ಕೊಡ್ತೀರಾ ಯೆಸ್ ಪುಟಾಣಿ ಸಾಕು ಪುಟಾಣಿ ಬೆಣ್ಣೆ ಪುಟಾಣಿ ಸಾಕು ನೋಡಿದ್ರಾ ರಿಚ್ ಸೂಪ್ ಎಕ್ಸಾಕ್ಟ್ಲಿ ಇಟಾಲಿಯನ್ ಡಿಶಸ್ ಅಂತಂದ್ರೆ ಬೆಣ್ಣೆ ಕ್ರೀಮ್ ಆಮೇಲೆ ಚೀಸ್ ಯಾಕಮ್ಮ ಕಣ್ಣು ತಿರುಗ್ತಾ ಇದೆ ನೀ ಏನ್ ದಪ್ಪಾಗಲ್ಲ ಬಿಡೆ ಒಂದ್ಸಿನೇ ಮೈಲಲ್ವಾ ಸೂಪ್ಸ್ ವೆರೈಟೀಸ್ ಆಫ್ ಸೂಪ್ಸ್ ಟೇಸ್ಟ್ ಮಾಡಬೇಕು ಇಂತ ಮ್ಯಾಟರ್ ಬಂದಾಗ ದಪ್ಪ ಆದ್ರೂ ಚಿಂತೆ ಇಲ್ಲ ಅಂತ ಆಮೇಲೆ ವರ್ಕ್ ಔಟ್ ಮಾಡೋದು ಇದ್ದೇ ಇರುತ್ತೆ ಇದು ಓಕೆ ಸೆಲರಿ ಲೀವ್ಸ್ ಓಕೆ ಆಮೇಲೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು 3 ರಿಂದ 4 ಗಾರ್ಲಿಕ್ ಹೌದು ಓಕೆ ಆಮೇಲೆ ಆರಿಗಾನೋ ಇದು ಆರಿಗಾನೋ ಹಾ ಹರ್ಬ್ಸ್ ಹರ್ಬ್ಸ್ ಆಯ್ತು ಆರಿಗಾನೋ ಇದಿಷ್ಟಿನಿ ನನಗೆ ಇದೆರಡು ಗೊತ್ತಿರಲಿಲ್ಲ ಸೆಲರಿ ಲೀವ್ಸ್ ಗೊತ್ತಿರಲಿಲ್ಲ ಆರಿಗಾನೋನು ಇವತ್ತು ಗೊತ್ತಾಯ್ತು ಹೌದಾ ಸ್ಮೆಲ್ ಬರ್ತಿದೆಯಲ್ಲ ಸೆಲರಿ ಲೀವ್ಸ್ ಆರಿಗಾನೋ ಬಗ್ಗೆ ಹೇಳ್ತೀರಾ ವಾಟ್ ಇಸ್ ಇಟ್ ಅಂತ ಆಕ್ಚುಲಿ ಪಿಜ್ಜಾ ನೀವು ತಿಂದಾಗ ಆ ಮೇಲ್ಗಡೆ ಫ್ಲೇವರ್ ಬರುತ್ತಲ್ಲ
ಆರಿಗಾನೋ ಯೂಸ್ ಮಾಡ್ತಾರೆ ಹರ್ಚಿಗೆ ಸಾಲ್ಟಿ ಸಾಲ್ಟಿ ಎಕ್ಸಾಕ್ಟ್ಲಿ ಅದು ಚಿಲ್ಲಿ ಫ್ಲೇಕ್ಸ್ ಪಾರ್ಸ್ಲೆ ಸೆಲರಿ ಇದೆಲ್ಲ ಇಟಾಲಿಯನ್ ಡಿಶಸ್ ಅಲ್ಲಿ ಯೂಸ್ ಮಾಡ್ತಾರೆ ಅದನ್ನ ಓಕೆ ಓಕೆ ಈಗ ಈರುಳ್ಳಿ ಹಾಕೋಣ ಓಕೆ ಏನಂದ್ರೆ ಸೂಪ್ ಗಳಿಗೆ ಈರುಳ್ಳಿ ಬೆಳ್ಳುಳ್ಳಿ ತುಂಬಾ ಅವಶ್ಯಕತೆ ಇರುತ್ತೆ ಬೇಕೇ ಬೇಕು ಇದಕ್ಕೆ ನಾನು 2 ರಿಂದ 3 ಎಸ್ಲ್ ಆಗಷ್ಟು ಬೆಳ್ಳುಳ್ಳಿ ಹಾಕೋಣ ಹೌದು ಆಮೇಲೆ ಈರುಳ್ಳಿನು ಅಷ್ಟೇ ತುಂಬಾ ಸ್ವಲ್ಪ 1 ರಿಂದ 2 ಚಮಚ ಆಗಷ್ಟು ಈರುಳ್ಳಿ ಹಾಕೊಂಡ್ರೆ ಸಾಕು ಎಲ್ಲ ನನಗೆ ಚಿಕ್ಕವಳಿದ್ದಾಗ ಕಿಚನ್ ಸೆಟ್ ಅಂತ ಆಡ್ತಿರ್ತೀವಿ ಹೆಣ್ಣುಮಕ್ಕಳೆಲ್ಲ ಸಕತ್ ಆಸೆ ಪಟ್ ಆತರ ಎಲ್ಲ ಇಟಿಟೆ ಇಟಿಟೆ ಹಾಕಿ ಅಷ್ಟೇ ಮಾಡ್ತಾ ಇದೀರಾ ಎಲ್ಲ ಚೂರ್ ಚೂರೆ ಏನಂದ್ರೆ ಇದಕ್ಕೆ ಸೂಪ್ ಅಂತಂದ್ರೆ ಮೈಲ್ಡ್ ಆಗಿರಬೇಕು ಕರೆಕ್ಟ್ ಯಾವುದು ತುಂಬಾ ಖಾರ ಆತರ ಮತ್ತೆ ಸ್ಟ್ರಾಂಗ್ ಆಗಿ ಎಲ್ಲ ಇದ್ರೆ ಹೌದು ಮತ್ತೆ ಇದಕ್ಕೆ ಪೆಪ್ಪರ್ ಯೂಸ್ ಮಾಡ್ತಾ ಇಲ್ಲ ನಾನು ಓಕೆ ಸೋ ಏನಂದ್ರೆ ಸೆಲರಿ ಲೀವ್ಸ್ ಅಲ್ಲ ಸ್ವಲ್ಪ ಖಾರ ಬೇಕು ಖಾರ ಇರುತ್ತೆ ಖಾರ ಇರುತ್ತೆ सो अस्टे साकागुत्ते ओके बेकादोर पेपर हाकोबहुदु इट इज देयर विल इन विश ईगा नन ईरुळ्ळि हाकिदनल्ल स्वल्प उप्पु हाकोळ्ळोण ओके अदु स्वल्प सॉफ्टनेस आगुत्ते रुचिगे तक्कष्टु इल्ल इल्लि नन रुचिगे तक्कष्टु उप्पु हाकिल्ल स्वल्प हाकिदिनि एनंद्रे ईरुळ्ळि मेत्तगागुत्ते आ ओके 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 इदिष्टु हाकोंड मेले नन क्यारेट ओंदु बट्टलागष्टु क्यारेट ಉಪಯೋಗಿಸ್ಕೊಂಡಿತ್ತಾ ಇದೀನಿ ಇದು ಓಕೆ ಇದು ನಾನು ಬೇಯಿಸ್ಕೊಂಡಿದ್ದೀನಿ ನೀರಲ್ಲಿ ಬೇಯಿಸ್ಕೊಂಡಿದ್ದೀನಿ ಓಕೆ ಬೇಕರಿ ನೀರಲ್ಲಿ ಬೇಯಿಸಬಹುದು ಇಲ್ಲ ಅಂದ್ರೆ ಹಾಲಲ್ಲೂ ಬೇಯಿಸಬಹುದು ವಾವ್ ಓಕೆ ಇದು ಆಪ್ಷನ್ ಇದು ನೀವು ನೀರಲ್ಲಿ ಬೇಯಿಸ್ಕೊಂಡಿದ್ದೀರಾ ಹಾ ನಾನು ನೀರಲ್ಲಿ ಬೇಯಿಸಿದ್ದೀನಿ ಓಕೆ ಇದು ಒಂದು ಬಟ್ಟಲಾಗಷ್ಟು ಕ್ಯಾರೆಟ್ ನ ತುರಿದು ಬಿಟ್ಟು ಬೇಯಿಸಿದ್ದೀನಿ ಓಕೆ ಮತ್ತೆ ಆ ನೀರು ನಾನು ಚೆಲ್ಲಿಲ್ಲ ಸ್ವಲ್ಪನೇ ನೀರು ಇಟ್ಕೊಂಡೆ ಯಾಕಂದ್ರೆ ಪೌಷ್ಟಿಕಾಂಶ ಅದರೊಳಗೆ ಹೊರಟೋಗುತ್ತೆ ಹೌದು ಹೌದು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕ್ಯಾರೆಟ್ ಅಲ್ಲಿ ಇರೋದು ಮೇನ್ ಆಗಿ ವಿಟಮಿನ್ ಎ ಸಣ್ಣ ಮಕ್ಕಳಿಂದ ದೊಡ್ಡವರಿಗೆ ಬಹಳ ಇಂಪಾರ್ಟೆಂಟ್ ವಿಟಮಿನ್ ಎ ಕಣ್ಣಿನ ದೃಷ್ಟಿಗೋಸ್ಕರ ವಿಟಮಿನ್ ಎ ಬೇಕೇ ಬೇಕು ರೈಟ್ ರೈಟ್ ಆಹಾ ನೋಡಿ ಇದಿಷ್ಟು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಏನು ಇಲ್ಲೇ ನುಂಗ್ಕೊಂತಾ ಇದ್ದೀಯಾ ಆರೋಮ ನಿಜವಾಗ್ಲು ತುಂಬಾ ಚೆನ್ನಾಗಿ ಬರ್ತಾ ಇದೆ ಅವರು ಪಾಪ ನೋಡೋರಿಗೆ ಗೊತ್ತಾಗ್ತಿರಲ್ಲ ಮಾರ್ತಾ ಡೆಫಿನೆಟ್ಲಿ ಆ ಲೀವ್ಸ್ ಇಂದ ಆರೋಮ ಅಂತ ಹೇಳಿದ್ರಿ ಯಾವಾಗಲೂ ಅದು ಮತ್ತೆ ಆರಿಗಾನೋ ಈ ಸೆಲರಿ ಲೀವ್ಸ್ ಎ ಮೇನ್ ಇದರೊಳಗೆ ಅದು ಆ ಬೆಣ್ಣೆನಲ್ಲಿ ಬಾಡ್ಸಿದಿರಲ್ಲ ಬೇಡ ಕಥೆ ನಂದು ಇದು ಬೆಳ್ಳುಳ್ಳಿ ಕೆಲವರು ತಿನ್ನಲ್ಲ ಅಲ್ವಾ ಸೋ ಅಂತವ್ರಿಗೆ ಬರೀ ಈರುಳ್ಳಿ ಹಾಕೊಂಡ್ರು ಸಾಕು ಪರವಾಗಿಲ್ವಾ ಬರೀ ಈರುಳ್ಳಿ ಹಾಕೊಂಡ್ರು ಸಾಕು ಕೆಲವರಿಗೆ ಈರುಳ್ಳಿನೂ ಬೇಡ ಅಂತ ಅಂದ್ರೆ ಆರಿಗಾನೋ ಸೆಲರಿ ಲೀವ್ಸ್ ಮತ್ತೆ ಕ್ಯಾರೆಟ್ ಇದು ಮೂರ್ ಆಪ್ಷನಲ್ ಐ ಮೀನ್ ಇದನ್ನ ಬಳಕೆ ಮಾಡಬಹುದು ಬಟ್ ಏನಾದರೂ ಬೆಳ್ಳುಳ್ಳಿ ಹಾಕಿದ್ರೇನೆ ಒಂದು ಸ್ವಲ್ಪ ಸ್ವಲ್ಪ ಟೇಸ್ಟ್ ಬೇಕು ಅಂತಂದ್ರೆ ಮತ್ತೆ ಬೆಳ್ಳುಳ್ಳಿಯಲ್ಲಿ ತುಂಬಾ ಒಳ್ಳೆ ಗುಣಗಳಿದಾವೆ ಈ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ ಆಮೇಲೆ ಇದು ನಾವು ಸಣ್ಣ ಆಗಬೇಕು ಅಂದ್ರೆ ಹೇಳಿ ಬೇಗ ನೀ ಕೇಳ್ತಾ ಇದ್ದೆ ತಾನೆ ಹೌದು ದಿವಸ ಬೆಳಿಗ್ಗೆ ಒಂದು ಬೆಳ್ಳುಳ್ಳಿ 21 ದಿನ ಕಂಟಿನ್ಯೂಸ್ ಆಗಿ ಅಂದ್ರೆ ಇದು ಉಷ್ಣ ಜಾಸ್ತಿ ಆಗುತ್ತೆ ಕೆಲವರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಓಕೆ ಸೋ ಅಂತವರು ಏನು ಮಾಡಬೇಕು ಒಂದು ಬೆಳ್ಳುಳ್ಳಿ ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಜಜ್ ಬಿಟ್ಟು ಬಿಸಿನೀರಲ್ಲಿ ಬಿಸಿನೀರಲ್ಲಿ ಕುಡಿದ್ರೆ ಫ್ಯಾಟ್ ಅಂಶ ಎಲ್ಲ ಕರಗುತ್ತೆ ಬಿಸಿನೀರಲ್ಲಿ ಹಾಕಿ ಅದು ಸಿಪ್ ಮಾಡೋದು ಅಷ್ಟೇನಾ ತಿನ್ಬಿಟ್ಟು ಬಿಸಿನೀರು ಕುಡಿಬೇಕಾ ಮಾತ್ರ ಹೆಂಗ್ ನುಂಗ್ತಿಯೋ ಅದೇ ತರ ಬೆಳ್ಳುಳ್ಳಿನ ಮಾತ್ರ ತರ ನುಂಗನ ಹೌದು ಜಜ್ ಬಿಟ್ಟು ನುಂಗಬೇಕು ಓಕೆ ಬಿಸಿನೀರು ಕುಡಿದು ಬಿಟ್ರೆ ಆಮೇಲೆ ಏನಂತಂದ್ರೆ ಇದು ತಗೊಂಡಾದ್ಮೇಲೆ ದಿವಸದಲ್ಲಿ ಅಟ್ ಲೀಸ್ಟ್ 1-2 ಲೀಟರ್ಸ್ ನೀರು ಕುಡಿಬೇಕಾಗುತ್ತೆ ಯಾಕಂದ್ರೆ ಮೈಯಲ್ಲಿ ಇರೋ ಫ್ಯಾಟ್ ಎಲ್ಲ ಕರಗಿಸುತ್ತೆ ಇಟ್ ವಿಲ್ ಗೋ ಇನ್ ಎ ಫಾರ್ಮ್ ಆಫ್ ಟಾಕ್ಸಿನ್ ಎಲ್ಲ ಆಚೆ ಹೋಗುತ್ತೆ ವಾವ್ ಓಕೆ ಓಕೆ ಸೊ ನಿಮ್ಗೆ ಅವಾಗಲೇ ಗೊತ್ತಾಗತ್ತೆ 1 ವೀಕ್ ತಗೊಂಡಾದ್ಮೇಲೆ ಗೊತ್ತಾಗತ್ತೆ ಅದೇನಾಗುತ್ತೆ ಮೈಯಲ್ಲಿರೋ ನೀರಿನಂಶ ಎಲ್ಲ ಸ್ವಲ್ಪ ಎಳ್ಕೊಳ್ಳುತ್ತೆ ಆಮೇಲೆ ಕರಗಿಸುತ್ತಲ್ಲ ಫ್ಯಾಟ್ ಕರಗಿಸುತ್ತಲ್ಲ ನ್ಯಾಚುರಲಿ ಇಟ್ ವಿಲ್ ಸ್ಟಾರ್ಟ್ ಶ್ರಿಂಕಿಂಗ್ ಸೂಪರ್ ಯಾ ಅಡುಗೆ ಪ್ರೋಗ್ರಾಮಿಗೆ ಬಂದ್ಬಿಟ್ಟು ಏನೆಲ್ಲ ಬ್ಯೂಟಿ ಟಿಪ್ಸ್ ಎಲ್ಲ ತಗೊಂಡೋಗಂಗಾಯ್ತು ನನಗೆ ನೋಡು ನಿನಗೆ ಅನುಕೂಲ ಆಯ್ತು ತಾನೇ ತುಂಬ ಟಾಪ್ ಲೆವೆಲಲ್ಲೇ ಇದು ಮಾಡ್ಕೊಂಡು ಬಂದಿದ್ಯಾ ಹೌದು ಹೌದು ಎಕ್ಸಾಕ್ಟ್ಲಿ ಈಗ ಇದು ಸ್ವಲ್ಪ ತಣದಿದೆ ಓಕೆ ಈಗ ನಾವು ಮಿಕ್ಸಿ ಜಾರ್ಗೆ ಹಾಕೋಣ ಓ ಇದೆಲ್ಲ ಫುಲ್ ಗ್ರೈಂಡ್ ಮಾಡ್ಕೊಳ್ಳೋದಾ ಹೌದು ಫುಲ್ ಗ್ರೈಂಡ್ ಮಾಡ್ಕೋಬೇಕು ಇದನ್ನ ಓಕೆ ಈಗ ಸೆಲರಿ ಲೀವ್ಸ್ ಬೆಳ್ಳುಳ್ಳಿ ಆರಿಗಾನೋ ಕ್ಯಾರೆಟ್ ಉಪ್ಪು ಒಂಚೂರು ಹಾ ಚೂರು ಉಪ್ಪು ಇದನ್ನ ನಾವು ನೀರ್ ಹಾಕೊಂಡು ಗ್ರೈಂಡ್ ಮಾಡ್ಕೋಬಹುದು ಹಾಲು ಹಾಕೊಂಡು ಗ್ರೈಂಡ್ ಮಾಡ್ಕೋಬಹುದು ಓಕೆ ಸಾಮಾನ್ಯವಾಗಿ ಎಲ್ಲರೂ ಕ್ಯಾರೆಟ್ ಅಂದ್ರೆ ಕ್ಯಾರೆಟ್ ಕೀರ್ ಮಾಡ್ತಾರೆ ಹೌದು ಹೌದು ಕ್ಯಾರೆಟ್ ಹಲ್ವಾ ಹಾ ಅದು ಕಾಮನ್ ಕಾಮನ್ ಕ್ಯಾರೆಟ್ ಕುಸುಂಬ್ರಿ ಇವಾಗ ಕ್ಯಾರೆಟ್ ಸೂಪ್ ಮಾಡ್ಕೊಂಡು ಕುಡಿಬಹುದು ಬಟ್ ಇಟಾಲಿಯನ್ ಡಿಶ್ ಇಷ್ಟ ಪಡೋರಿಗೆ ಮಾತ್ರ ಬಹಳ ಇಷ್ಟ ಆಗುತ್ತೆ ಇದು ಮಾತ್ರ ಯಾಕಂದ್ರೆ ಇದರೊಳಕ್ಕೆ ಸೇಮ್ ಬ್ರೋಕೊಲಿದು ಮಾಡ್ಕೋಬಹುದು ಬ್ರೋಕೊಲಿ ಸೂಪ್ ಮಾಡ್ಕೋಬಹುದು ಆಹಾ ಓಕೆ ಸೋ ಈಗ ಇದನ್ನ ಗ್ರೈಂಡ್ ಮಾಡ್ಕೊಂಡ್ರಣ ಓಕೆ ಹಾಲು ಹಾಕೊಂಡ್ರೆ ನೀರು ಹಾಕೊಂಡ್ರೆ ಈಗ ನಾನು ಏನು ಹಾಕೊಂಡಿಲ್ಲ ಫಸ್ಟ್ ಗ್ರೈಂಡ್ ಮಾಡ್ಕೊಂಡೆ ಓಕೆ ಓಕೆ ಹಾ ಸರಿ
ಈಗ ಸ್ವಲ್ಪ ನೀರು ಹಾಕೊಳ್ಳೋಣ ಓಕೆ ಇದೇನಂದ್ರೆ ನುಣ್ಣಗೆ ರುಬ್ಬಕೋಬೇಕು ಓಕೆ ಹಾ ಹಾ ರುಬ್ಬುದ್ರಂತರ ವಾಸನೆ ಬಾಣಲಿ ಬಾಣಿದ್ರಂತರ ವಾಸನೆ ಫುಲ್ ನುಣ್ಣಗೆ ಗ್ರೈಂಡ್ ಮಾಡಬೇಕಲ್ಲ ಹೌದು ಈಗ ಇದಾಗಿದೆ ಇದು ಇದಕ್ಕೆ ಬಗ್ಗಿಸ್ಕೊಬಹುದಾ ಹಾ ಹೌದು ಓಕೆ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ ಮಾವಿನಕಾಯಿ ಚಟ್ನಿ ಮಾವಿನಕಾಯಿ ಚಟ್ನಿ ಮಾವಿನ ಹಣ್ಣಿನ ಸಾಸ್ಗೆ ಏನ್ ಬೇಕೋ ಅದ ತಿಳ್ಕೊಬಹುದು ಇಟಾಲಿಯನ್ ಡಿಶ್ ಮಾಡಕ ಹೋಗ್ಬಿಡ ಪಾಪ ಪಕ್ಕ ಸೌತ್ ಇಂಡಿಯನ್ ಡಿಶ್ ಯಾ ಸಣ್ಣ ಮಾಡಮ್ಮ ಒಂಚೂರು ಯಾ ನೀರು ಹಾಕ್ಲಾ ಅದಕ್ಕೆ ಇದಕ್ಕೆ ಒಂಚೂರು ನೀರು ಹಾಕು ಅಮ್ಮ ಸಣ್ಣ ಓಕೆ ಹಾಕಿ ಒಂಚೂರು ಸಾಕು ಹಿರಿಯರು ಮೊದಲು ಹೇಳ್ತಿದ್ರು ನಾವೇನೇ ಮಿಕ್ಸಿಗಾಗಲಿ ಪಾತ್ರದಾಗಲಿ ಹಾಕ್ತೀವಲ್ಲ ರುಬ್ಬಿರೋದು ಲಾಸ್ಟಲ್ಲಿ ಒಂಚೂರು ನೀರು ಅದಕ್ಕೆ ಹಾಕ್ಬಿಟ್ಟು ಹಾಕಿದ್ರೆ ಇನ್ನೂ ರುಚಿ ಹೆಚ್ಚತ್ತಂತೆ ಹೌದು ತಳದಲ್ಲೇ ಎಲ್ಲ ಅರ್ಧ ಶಾಲೆ ಇರುತ್ತೆ ಯಾವುದನ್ನು ವೇಸ್ಟ್ ಮಾಡಬಾರ್ದಪ್ಪ ವೇಸ್ಟ್ ಮಾಡಕ್ಕೆ ಮನಸ್ಸು ಬರಲ್ಲ ಸೀರಿಯಸ್ಲಿ ಇಷ್ಟೊಂದು ಎಕ್ಸಾಕ್ಟ್ಲಿ ಎಕ್ಸ್ಪೆನ್ಸಿವ್ ಇರುತ್ತೆ ಕೆಲವು ಇಂಗ್ರೀಡಿಯೆಂಟ್ಸ್ ಅಂತೂ ಹೌದು ಈಗ ಸಕ್ಕರೆ ಉಪ್ಪು ಚಿಟಿಕೆ ಸಕ್ಕರೆ ಹಾಕ್ಲೇಬೇಕು ಇವಾಗ ನಾವು ನಾರ್ತ್ ಇಂಡಿಯನ್ ಡಿಶಸ್ ಮಾಡಿದಾಗ ಚಿಟಿಕೆ ಸಕ್ಕರೆ ಹಾಕ್ತೀವಿ ಹೌದು ಇಟ್ ಎನ್ಹಾನ್ಸಸ್ ದ ಟೇಸ್ಟ್ ಹೌದು ಅದೇ ತರ ಸೌತ್ ಇಂಡಿಯನ್ ಅಲ್ಲಿ ಇವಾಗ ಸಾರ್ ಒಂಚೂರು ಹೆಂಗ್ ಬೆಲ್ಲ ಹಾಕ್ತಿವೋ ಎಕ್ಸಾಕ್ಟ್ಲಿ ಮತ್ತೆ ಅವ್ರದ್ದು ಇನ್ನೊಂದು ಏನಂದ್ರೆ ಇಟಾಲಿಯನ್ ಫುಡ್ ಅಲ್ಲಿ ತುಂಬಾ ಬ್ಲ್ಯಾಂಡ್ ಆಗಿರುತ್ತೆ ಓಕೆ ನೀವೇನೇ ತಿನ್ನಿ ಅವ್ರದ್ದು ಬ್ಲ್ಯಾಂಡ್ ಆಗಿರುತ್ತೆ ಬಟ್ ಚೀಸ್ ಅಂಶ ಜಾಸ್ತಿ ಇರುತ್ತೆ ಹೌದು ಈಗ ನಾವು ಅವಾಗ ಚುರೇ ಚುರುಪ್ಪು ಹಾಕಿದ್ವಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ನಾವು ಬೇಕಾದ್ರೆ ನೋಡ್ಕೊಂಡು ಹಾಕೋಬಹುದು ಈಗ ಇದಿಷ್ಟು ಹಾಕಿದ್ವಿ ಓಕೆ ಹಾಲು ಇದರಲ್ಲಿ ಏನು ಹುಳಿ ಅಂಶ ಇಲ್ಲ ಏನು ಒಡೆಯೋದಿಲ್ಲ ನೋಡು ಇಷ್ಟು ತಿನ್ನಾಗಿರ್ಬೇಕು ಕೆಲವರು ಏನ್ ಮಾಡ್ತಾರೆ ಥಿಕ್ ಆಗಿ ಮಾಡ್ತಾರೆ ಬಟ್ ಇಟ್ ಸ್ವಲ್ಪ ಸೂಪ್ ಅನ್ ಮೇಲೆ ತಿನ್ನಾಗಿದ್ರೆ ಬೆಟರ್ ಈಗ ನಾವು ಇದು ಹಾಕಿದ್ವಲ್ವಾ ತಿರ್ಗಾ ನಾವು ರುಬ್ಬೇಕಾದ್ರೂ ಆರಿಗ್ಯಾನೋ ಹಾಕಿದ್ವಿ ಈಗ ತಿರ್ಗಾ ಒಂಚೂರು ಆರಿಗ್ಯಾನೋ ಓಕೆ 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 ಹಂಗಾದ್ರೆ ಹಾಕ್ತಿದ್ರೆ ನಂಗೆ ಆ ಫ್ಲೇವರ್ ಗೊತ್ತಾಗ್ತಾರೆ ಬಿಕಾಸ್ ನಂಗೆ ತುಂಬಾ ಇಷ್ಟ ಪಿಜ್ಜಾನಲ್ಲಿ ಆ ಫ್ಲೇವರ್ ನನಗೆ ಸಿಗುತ್ತಲ್ಲ ಅದು ಇವತ್ತು ಗೊತ್ತಾಯ್ತು ಅಂತ ಹೇಳಿದ್ನಲ್ಲ ಸಕ್ಕತ್ ಇಷ್ಟ ಆ ಫ್ಲೇವರು ಆಮೇಲೆ ಇದು ಮೋಜರೆಲ್ಲ ಚೀಸ್ ಮೋಜರೆಲ್ಲ ಚೀಸ್ ಹೌದು ಓಕೆ ಒಂಚೂರು ಗ್ರೇಟರ್ ಕೊಡ್ತೀಯಾ ಎಸ್ ನಾವು ಮಾಡಬೇಕಾರೇನೆ ಗ್ರೇಟ್ ಮಾಡ್ಕೊಂಡ್ರೆ ಒಳ್ಳೇದು ಕರ್ಗೋಗುತ್ತಾ ಇಲ್ಲಾಂದ್ರೆ ಬೇಕು ಹೌದು ಕರ್ಗುತ್ತೆ ಕರ್ಗುತ್ತೆ ಆಮೇಲೆ ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡುತ್ತೆ ಯೂಶುವಲಿ ಪಿಜ್ಜಾ ತಿಂದಾಗ ಅವ್ರ ಚೀಸ್ ಅಲ್ಲೇ ಇರೋದು ಮೇಯ್ನ್ ಆಗಿ ಈಗ ಇದು ಸ್ವಲ್ಪ ಕುದ್ರೆ ಸಾಕು ಓಕೆ ಏನಂದ್ರೆ ಇದು ಬಿಸಿ ಬಿಸಿ ಕುಡಿಬೇಕು ವಿತ್ ನಾನು ನಿಮ್ಗೆ ಗಾರ್ಲಿಕ್ ಬ್ರೆಡ್ ಹೇಳಿದ್ನಲ್ಲ ಗಾರ್ಲಿಕ್ ಬ್ರೆಡ್ ಅಂಡ್ ಬ್ರೆಡ್ ಸ್ಟಿಕ್ ದಿಸ್ ಇಸ್ ಅ ಬೆಸ್ಟ್ ಕಾಂಬಿನೇಷನ್ ವಾವ್ ನಾನು ಅದಕ್ಕೆ ಹೇಳಿದ ನಿಮ್ಗೆ ಆಪ್ಷನ್ನು ಗಾರ್ಲಿಕ್ ಬ್ರೆಡ್ ಇಲ್ಲ ಮನೇಲಿ ಅಂದ್ರೆ ರೆಗ್ಯುಲರ್ ಬ್ರೆಡ್ ಅನ್ನೇ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಹಾ ಜಿಂಜರ್ ಗಾರ್ಲಿಕ್ ಪೇಸ್ಟ್ ವಿತ್ ಲಿಟಲ್ ಗರಂ ಮಸಾಲ ಸ್ಪೈಸಿಗೆ ಆರ್ ಪೆಪ್ಪರ್ ಇದಿಷ್ಟು ಹಾಕ್ಬಿಟ್ಟು ಸ್ಪ್ರೆಡ್ ಮಾಡ್ಬಿಟ್ಟು ಟೋಸ್ಟ್ ಮಾಡ್ಕೊಂಡಿದ್ರು ಜೊತೆಗೆ ತಿಂದ್ರೆ ಸೂಪರ್ ಆಗಿರುತ್ತೆ ಸೂಪರ್ ಡೂಪರ್ ಸೊ ಅಲ್ಲಿ ಒಂಥರ ಎರಡು ರೆಸಿಪಿ ಕಲ್ತಂಗ ಆಯ್ತು ಹಾ ಹೌದು ಈಗ ಕೊಡೋ ಅದೇ ಒಂದ್ ಕೊಟ್ರೆ ಇನ್ನೊಂದು ಫ್ರೀ ಅಂತ ಹೇಳ್ತಾರಲ್ಲ ಈಗ ನಾನು ನಿಮಗೆ ಒಂದು ರೆಸಿಪಿ ಜೊತೆ ಇನ್ನೊಂದು ಹೇಳ್ಕೊಟ್ಟೆ ಇವಾಗ ಏನು ಕೊಡ್ತೀಯ ನಂಗೆ ಒಂದು ಬ್ರೇಕ್ ಕೊಡ್ತೀನಿ ಅಷ್ಟೇನಾ ವೀಕ್ಷಕರೇ ಇದನ್ನ ನಾವು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡೋ ಹೊತ್ತಿಗೆ ನೀವು ತಗೊಳ್ಳಿ ಒಂದು ಚಿಕ್ಕ ವಿರಾಮ ವಿರಾಮದ ನಂತರ ಮೈಯಾಸ್ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸೊ ಕ್ಯಾರೆಟ್ ಸೆಲರಿ ಸೂಪ್ ರೆಡಿ ಆಗಿದೆ ಸೊ ಪ್ಲೀಸ್ ಹಾಕ್ತೀರಾ ಸರ್ವಿಂಗ್ ಬೌಲ್ಗೆ ಶಾರ್ಟ್ ನೋಡಿ ಹೆಲ್ಪ್ ಮಾಡ್ಲಾ ಏನಮ್ಮ ಇನ್ನು ಕುಡಿಲಿಲ್ಲ ನೀನು ಅಯ್ಯೋ ಬಿಸಿ ಬಿಸಿ ಕ್ಯಾರೆಟ್ ಸೆಲರಿ ಸೂಪ್ ರೆಡಿ ಆಗಿದೆ ಟೇಸ್ಟ್ ಮಾಡ್ಬಿಟ್ಟು ಮೇಡಮ್ ಹೇಳಬೇಕು ಹೇಗಿದೆ ಅಂತ ಎಸ್ ಡೆಫಿನೆಟ್ಲಿ ಬೇಕಾದ್ರೆ ಕ್ಯಾರೆಟು ಇದೆ ಮೆಣಸಿನ್ಕಾಯಿ ಇದೆ ಕಚ್ಕೊಂಡು ತಿನ್ನು ಬೇಕಾದ್ರೆ ಸೌತ್ ಇಂಡಿಯನ್ ಟಚ್ ತಿಂತೀನಿ ಆಹಾ ಇದು ನೋಡಿ ಹದ ನೋಡಿ ಇದು ಸೂಪ್ದು ಭಾರಿ ಚೆನ್ನಾಗಿದೆಯಪ್ಪ ನೋಡೋಕ್ಕೆ ಬೈ ಸುಟ್ಕೋಬೇಡ ಉಪ್ಪು ಮಾಡ್ಕೊಂಡು ಕುಡಿ ಆಮೇಲೆ ನಾನು ಬೈಕೋಬೇಡ ಕುಡಿ ಕುಡಿ
सूपर सो आयतप सूप आयतु स्टार्टर आयतु सो नेक्स्ट यहाँ डिश नमगे नेक्स्ट फिर्नी हेल्कोड्ता इदिनि केसर फिर्नी केसर फिर्नी ननगे फर्स्ट आफ् आल् ई बाये तिर्गल ई हेसरुगळु सेलेरी सूप केसर फिर्नी ओके सो लेट्स स्टार्ट एनेन बेकु अंत हेळि इदक्के हेळ्तिनि इदक्के अक्कि हिट्टु ओके कंडेंस्ड मिल्क सप्पे कोवा हालु सक्करे एलक्कि केसरी दळ गोडंबि बादामि रिच् डेसर्ट हौदु वारे वा ಈಗ ಮೊದಲಿಗೆ ನಾವು ಹಾಲು ಕಾಸಕ್ಕೆ ಇಟ್ಕೊಂಡು ಬಿಡೋಣ ಓಕೆ ಈಗ ಒಂದು ಲೀಟ್ರ್ ಹಾಲನ್ನ ಅರ್ಧ ಲೀಟ್ರ್ ಮಾಡ್ಕೊಂಡಷ್ಟು ಮಾಡ್ಕೋಬೇಕು ಓಕೆ ಅಂದರೆ ಇಂಗಿಸ್ಬೇಕು ಇಂಗಿಸ್ಬೇಕು ಈಗ ನಾನು ಇದು ಕಾಸಿದ್ದೀನಿ ಹಾಲನ್ನ ಕಂಡೆನ್ಸ್ಡ್ ಮಿಲ್ಕ್ ಹಾಕೋತೀವಲ್ಲ ಆದರೂ ಹಾಲು ಇಂಗಿಸೋ ಅವಶ್ಯಕತೆ ಇದೆಯಾ ಇದೆ ಇದೆ ಬೇಕು ಈಗ ಇದರೊಳಗೆ ಸ್ವಲ್ಪ ಹಾಲು ಉಳಿಸ್ಕೊಂಡೆ ನಾನು ಓಕೆ ಈಗ ನಾವು ಹಾಲ್ ಜೊತೆಗೆ ಓಕೆ ಒಂದು ಚಮಚ ಅಕ್ಕಿ ಹಿಟ್ಟು ಹಾಕೊಂಡು ಪೇಸ್ಟ್ ಮಾಡಿಟ್ಕೊಂಡಿದ್ದೀವಿ ಓಕೆ ಈಗ ಹಾಲು 1 ಲೀಟರ್ ಆಗಷ್ಟು ಅರ್ಧ ಲೀಟರ್ ಮಾಡ್ಕೋಬೇಕು ಹೌದಾ ಓಕೆ ಹಾಲು ಇವಾಗ ಕೆನೆ ಕಟ್ತಾ ಇದೆ ಅಲ್ವಾ ಈಗ ಏನು ಮಾಡೋಣ ಸಕ್ಕರೆ ಹಾಕೋಣ ಈಗ ನಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ಓಕೆ ಓಕೆ ರೈಟ್ ಈಗ ನಾವು ಏನು ಮಾಡ್ವಿ ಸಕ್ಕರೆ ಹಾಕೊಂಡ್ವಿ ಹಾ ಸಕ್ಕರೆ ಹಾಕೊಂಡು ಈ ಅಕ್ಕಿ ಹಿಟ್ಟನ್ನ ಹಾಲಲ್ಲಿ ಕಲಸಿದಿನಿ ಹೌದು ಓಕೆ ಸ್ಟರ್ ಮಾಡ್ಲಾ ಹಾ ಸ್ಟರ್ ಮಾಡಿ ಗಂಟಾಗದೆ ಇದ್ದಂಗೆ ತಿರುಗಿಸ್ಕೋಬೇಕು ಓಕೆ ಇದು ತುಂಬಾ ಸಿಂಪಲ್ ಡಿಶ್ ಡೆಸರ್ಟ್ ಅಂತಾನೆ ಹೇಳಬಹುದು ಈಗ ಕಂಡೆನ್ಸ್ಡ್ ಮಿಲ್ಕ್ ಓಕೆ ನೋಡಿ ನಾನು ಕಂಡೆನ್ಸ್ಡ್ ಮಿಲ್ಕ್ ಅಂತ ಹಂಗೆ ತಿಂದ್ಬಿಡ್ತೀಯಾ ಇಷ್ಟ ಇದು ಬಿಸಿ ಇರಬೇಕಾದ್ರೆ ಸ್ವಲ್ಪ ಸಿಹಿ ಜಾಸ್ತಿ ಅನ್ಸುತ್ತೆ ಬಟ್ ಚಿಲ್ಲ ಆದ್ಮೇಲೆ ನಾರ್ಮಲ್ ಹೌದು ಆಮೇಲೆ ಸ್ವಲ್ಪ ಕೋವಾ ಸಪ್ಪೆ ಕೋವಾನ ಸ್ವೀಟ್ ಕೋವಾನ ಸಪ್ಪೆ ಕೋವಾ ಹೌದು ಪ್ರತಿಮಾ ಒಂದು ಡೌಟ್ ಇದು ಸಕ್ಕರೆ ಕಮ್ಮಿ ಬೇಕು ಅನ್ನೋರಿಗೆ ಸಕ್ಕರೆ ಒಂದು ಸ್ವಲ್ಪ ಕಮ್ಮಿ ಹಾಕೊಂಡು ಸ್ವೀಟ್ ಕೋವಾ ಹಾಕಿ ಹಾಕೋಬಹುದು ಹಾಕೋಬಹುದು ಧಾರಾಳವಾಗಿ ಹಾಕೋಬಹುದು ಇದನ್ನ ಕೇಸರಿ ದಳನ ನಾವು ಹಾಲಲ್ಲಿ ನೆನೆಸು ಹಾಕಬಹುದು ಓಕೆ ಇಲ್ಲ ಇದು ಹೌದು ಹೌದು ಸೊ ಇಲ್ಲ ಅಂತಂದ್ರೆ ನಾವು ಹೀಗೇನು ಹಾಕೋಬಹುದು ಏನಂದ್ರೆ ಆ ಬಿಸಿಗೆ ಅದು ಕರಗುತ್ತೆ ಅದು ಓಕೆ ಹೇಗಿದೆ ಅಮ್ಮ ಸೂಪರ್ ಆಗಿದೆ ಅಮ್ಮ ಸ್ಮೆಲ್ ಹೆಂಗ್ ಬರ್ತಿದೆಯಲ್ಲ ಈಗ ಇದು ಆಲ್ಮೋಸ್ಟ್ ಡನ್ ನಂದಿನಿ ಇದು ಓಕೆ ಇದು ಅಕ್ಕಿ ಹಿಟ್ಟು ಏನಕ್ಕೆ ಯೂಸ್ ಮಾಡಿದ್ದು ಸಾಮಾನ್ಯವಾಗಿ ಈ ಒಂದು ಫಿರ್ನಿಯಲ್ಲಿ ಅಕ್ಕಿ ಹಿಟ್ಟೆ ಬಳಕೆ ಮಾಡ್ತಾರೆ ಓಕೆ ಬೇರೆ ಥಿಕ್ನೆಸ್ ಬರಕ್ಕಾದ್ರೆ ಕೆಲವು ಸಲ ಜೋಳದ ಹಿಟ್ಟು ಕಾರ್ನ್ಫ್ಲೋರ್ ಯೂಸ್ ಮಾಡ್ತಾರಲ್ವಾ ಅದನ್ನು ಮಾಡ್ಕೋಬೋದಾ ಅದು ಹಾಕಿದ್ರೆ ಏನಾಗುತ್ತೆ ಒಂಥರ ಸ್ವಲ್ಪ ನೋಳೆ ಥರ ಬರುತ್ತೆ ಓಕೆ ಓಕೆ ಇದು ಸೂಪ್ಗಳಿಗಾದ್ರೆ ಆಹಾರ ಇದ್ರು ನಡೆಯುತ್ತೆ ಹೌದು ಎಕ್ಸಾಕ್ಟ್ಲಿ ಬಟ್ ಇದ್ರೊಳಗೆ ಅಕ್ಕಿ ಹಿಟ್ಟಲ್ಲಿ ಅಂಟು ಆ ತರ ಬರೋದಿಲ್ಲ ನೋಳೆ ತರ ಬರೋದಿಲ್ಲ ಸೊ ಅದಕ್ಕೆ ಇದಕ್ಕೆ ಅಕ್ಕಿ ಹಿಟ್ಟೆ ಬಳಕೆ ಮಾಡೋದು ಮತ್ತೆ ಒಂದು ಚಮಚ ಹಾಕಿದ್ರೆ ಸಾಕು ಸಾಕು ಓಕೆ ಈಗ ಸರ್ವಿಂಗ್ ಬೌಲ್ಗೆ ಹಾಕ್ಕೊಡ್ತೀನಿ ಹಾ ಓಕೆ ಸೊ ಇವರು ಇದನ್ನ ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋ ಹೊತ್ತಿಗೆ ನಮ್ಮ ಮೈಯಾಸ್ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ ನಾನು ತಗೋತೀನಿ ನೀವು ತಗೊಳ್ಳಿ ಒಂದು ಚಿಕ್ಕ ಬ್ರೇಕ್ ಬ್ರೇಕ್ನ ನಂತರ ಮೈಯಾಸ್ ಮನೆ ಅಡುಗೆಯ ಈ ನಮ್ಮ ಅಡುಗೆ ಮನೆಗೆ ಮತ್ತೊಮ್ಮೆ ಸ್ವಾಗತ ಸೊ ಕೇಸರ್ ಫಿರ್ನಿ ಆಲ್ಮೋಸ್ಟ್ ರೆಡಿ ಆಗಿದೆ ಸೊ ಮಾಡ್ಕೊಡ್ಲಾ ಸರ್ವ್ ಮಾಡೋದಷ್ಟೇ ಬಾಕಿ ಇದೆ ಎಸ್ ನೋ ವೇ ಆಹಾ ಎಷ್ಟು ತಿಕ್ಕಾಗಿ ಬರುತ್ತಿದು ಅಯ್ಯೋ ಸೂಪರ್ ಆ ಥಿಕ್ನೆಸ್ ಅಕ್ಕಿ ಹಿಟ್ಟಿಂದ ಅಲ್ಲ ಹೌದು ಅದು ಇಂದಾನು ಬರುತ್ತೆ ಕೋವಾ ಕೋವಾ ಕರೆಕ್ಟ್ ಈಗ ಗೋಡಂಬಿ ಹಾಗೂ ಬಾದಾಮಿ ಇದು ಗಾರ್ನಿಶ್ ಅಂದ್ರೆ ಯಾವುದೇ ಡ್ರೈ ಫ್ರೂಟ್ಸ್ ಎಷ್ಟೇ ಹಾಕಿದ್ರು ರುಚಿಯಾಗಿರುತ್ತೆ ಇದು ಕೇಸರಿ ಅದು ಬಿದ್ರೇನೆ ಘಮ ರುಚಿ ಅಲ್ವಾ ನಾವೇನೇ ಮಾಡಿದ್ರು ರಿಚ್ ಆಗಿರ್ಬೇಕು ಹೌದು ಅಲ್ವಾ ತುಂಬಾ ಶ್ರೀಮಂತರು ಹೌದಮ್ಮ ನಾವು ಶ್ರೀಮಂತರು ಯಾವ್ದ್ರಲ್ಲಿ ಮಾಡ್ಕೊಡೋದ್ರಲ್ಲಿ ನಾವು ತಿನ್ನೋದ್ರಲ್ಲಿ ಸೊ ಏನೆರಡು ಯಾರಿಗೆ ಪುಟಾಣಿ ನಿಮ್ಗೆ ಏನಪ್ಪಾ ಮೋಸ ನಾವು ಮಾಡ್ಕೊಟ್ಟವ್ರಿಗೆ ಮೋಸ
ಕುರುಂ ಶಬ್ದ ಬೇರೆ ಮಾಡ್ತಿದಾಳ ಹೊಟ್ಟೆ ಉರಿಸ್ತಾ ಇದ್ದಾಳೆ ಯಾಕೆ ತಿರುಗ್ತಾ ಇದೀಯಾ ಬಾ ಸರಿಯಾ ಫಸ್ಟ್ ಕ್ಲಾಸ್ ಆದೆ ವಾವ್ ಸೀರಿಯಸ್ಲಿ ನೀವು ಹೇಳಿದಂಗೆ ಅಕ್ಕಿ ಹಿಟ್ಟು ಹಾಕಿರೋದು ಗೊತ್ತೇ ಆಗಲ್ಲ ಗೊತ್ತಾಗೋದಿಲ್ಲ ಹೌದು ಗೊತ್ತೇ ಆಗಲ್ಲ ಮತ್ತು ಇದು ಚಿಲ್ ಮಾಡ್ಕೊಂಡು ತಿಂದರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದು ಐ ಕ್ಯಾನ್ ಫೀಲ್ ಅದು ಚಿಲ್ ಮಾಡಿದ್ರೆ ಇನ್ನೂ ಸ್ವಲ್ಪ ಥಿಕ್ ಥಿಕ್ ಆಗುತ್ತಾ ಥಿಕ್ ಆಗುತ್ತೆ ಇಟ್ ವಿಲ್ ಬಿ ಜಸ್ಟ್ ಲೈಕ್ ಅ ಸ್ಕೂಪ್ಡ್ ಐಸ್ ಕ್ರೀಮ್ ಕ್ಯಾ ಬಾತ್ ಹೇ ನಾ ಹೇಳಿಲ್ಲ ಕುಲ್ಫಿ ಟಿಕ್ಟಾಕ್ ಕುಲ್ಫಿ ಟೇಸ್ಟ್ ಕರೆಕ್ಟ್ ಕುಲ್ಫಿ ಫ್ರೆಂಡ್ಸ್ ನೋಡಿದ್ರಲ್ವ ಪ್ರತಿಮಾ ಅವರ ಡಿಫ್ರೆಂಟ್ ಡಿಫ್ರೆಂಟ್ ಕಾಂಬಿನೇಷನ್ಸ್ ಇಟಾಲಿಯನ್ ಸೂಪ್ ಅರೇಬಿಯನ್ ಡೆಸರ್ಟ್ ಸಾರಿ 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 ಕೇಸರ್ ಫಿರ್ನಿ ಡೆಸರ್ಟು ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ ನಾನಂತೂ ಲಕ್ಕಿ ಕಣ್ರಿ ಇಲ್ಲೇ ಟೇಸ್ಟ್ ನೋಡ್ಬಿಟ್ಟೆ ಮತ್ತೆ ತಡ ಯಾಕೆ ಹೇಗಿದ್ರು ಅಡುಗೆ ಅರ್ಧಂಬರ್ಧ ಆಗಿರುತ್ತೆ ಊಟಕ್ಕೆ ಮುಂಚೆ ಸೂಪ್ ಮಾಡ್ಕೊಳ್ಳಿ ಊಟ ಆದ್ಮೇಲೆ ಡೆಸರ್ಟ್ ಮಾಡ್ಕೊಳ್ಳಿ ಚೆನ್ನಾಗಿ ತಿಂದು ಒಂದು ಅರ್ಧ ಗಂಟೆ ಮಲ್ಕೊಂಬಿಡಿ ಆಚೆ ಕಡೆ ಚಳಿ ಇದೆ ಅದಕ್ಕೆ ಹೇಳ್ತಾ ಇದ್ದೀನಿ ಹಾಗಿದ್ರೆ ನಾನು ನಿಮಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಪ್ರತಿಮಾ ಅವ್ರ ಜೊತೆ ಇನ್ನೋವೇಟಿವ್ ರೆಸಿಪೀಸ್ ಒಂದಿಗೆ ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ